ನಾನು ರಾಜ್ಕುಮಾರ್ ಆಟೋ ರಿಕ್ಷಾ ಅಧ್ಯಕ್ಷರು ಕೆ ಜಿ ಎಫ್ ಯೂನಿಟು ಮತ್ತು ಅನಾರ್ಗನೈಸ್ಡ್ ಲೇಬರ್ಸ್ಗೆ ಅಧ್ಯಕ್ಷರು ಕೆ ಜಿ ಎಫ್ ಯೂನಿಟು ಮತ್ತು ಡ್ರೈವಿಂಗ್ ಸ್ಕೂಲ್ನವರೆಲ್ಲ ಇದ್ದೀವಿ ನಾವು ಇಲ್ಲಿ ಎಲ್ಲ ಡ್ರೈವಿಂಗ್ ಸ್ಕೂಲ್ನವರು ಎಲ್ಲ ಕೆ ಜಿ ಎಫ್ ಸಿಟಿಸನ್ಸ್ ಎಲ್ಲ ಇದ್ದೀವಿ ನಮಗೆ ಮೊನ್ನೆ ಆಗಿರೋ ಇನ್ಸಿಡೆಂಟು ರಾಯಚೂರು ಡಿವಿಷನಲ್ಲು ಜಡ್ಜು ಮಲ್ಲಿಕಾರ್ಜುನ್ ಗೌಡ ಅಂತ ಅವರು ನಡ್ಕೊಂಡಿರೋ ರೀತಿ ನೋಡಿದ್ರೆ ಒಂದು ರೌಡಿ ಥರ ನಡ್ಕೊಂಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ದೇವರ ಥರ ಥ್ರೋಟ್ ಇಂಡಿಯಾನಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ದೀವಿ ಅವರು ಬರೆದಿರೋ ಕಾನ್ಸ್ಟಿಟ್ಯೂಷನ್ನ ಇದು ತಪ್ಪು ಅವ್ರ ಫೋಟೋ ತೆಗಿಬೇಕು ತೆಗೆದರೆ ನಾನು ಗಾಂಧಿಗೆ ಓವರ್ ಹಾಕ್ತಂದರೆ ಓವರ್ ಹಾಕ್ತೀನಿ ಅಂತ ಫೋಟೋನ ತೆಗೆಸಿದ್ದಾರೆ ಅದನ್ನು ಖಂಡಿಸೀವಿ ಮತ್ತು ಅವ್ರನ್ನ ಸುಪ್ರೀಂ ಕೋರ್ಟು ಒಳ್ಳೆ ತೀರ್ಮಾನ ಕೊಟ್ಟು ಅವರು ಜಡ್ಜಿನಿಂದಲೇ ತೆಗಿಬೇಕು ಅಂತ ನಂದು ಅಭಿಪ್ರಾಯ ಮತ್ತು ಇದು ಬಂದು ನೋಡಿ ಆಟೋ ರಿಕ್ಷಾ ಡ್ರೈವರ್ಸು ಥ್ರೂ ಔಟ್ ಇಂಡಿಯಾನಲ್ಲಿದ್ದೀವಿ ನಾವೆಲ್ಲ ಒಗ್ಗಟ್ಟು ಹಾಕ್ಬಿಟ್ರೆ ಆಮೇಲೆ ಈ ರೈತರು ಮಾಡಿದ್ರು ನೋಡಿ ಗಲಾಟಾಕಲು ಡೆಲ್ಲಿನಲ್ಲಿ ಆ ಥರ ರೀತಿ ಆಗುತ್ತೆ ಅದಕ್ಕೆ ಈ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಮೋದಿಜಿ ಅವರು ಏನು ಡಿಸಿಷನ್ ತಗೊಳ್ತಾರೆ ಈಸ್ ದಿ ಬಾಸ್ ಆಫ್ ದಿ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ದಾರೆ ಅವ್ರನ್ನ ಡಿಸ್ಕಸ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಇದು ಮಾಡಿ ಅವ್ರನ್ನ ಆ ಜಡ್ಜ್ ಪೋಸ್ಟಿಂದ ತೆಗೆದಾಕ್ಬೇಕಂತ ನಮ್ಮದು ಅಭಿಪ್ರಾಯ ನಾನು ಆಟೋ ಸಂಘ ತಲೆಯವರು ಮತ್ತು ಅಮೇಪು ಸಾರ ತೊಳಿಲಾರ ಸಂಘ ತಲೆಯವರು ಮತ್ತು ಡ್ರೈವಿಂಗ್ ಸ್ಕೂಲ್ ಹಿಂಗೆ இருக்கிறவங்கெல்லாம் நம்ம ஒரு லீடர் மாதிரி பண்ணுகிறோம் இதில் வந்து என்னன்னா முந்தைய நடந்த விஷயம் அம்பேத்கர் உடைய போட்டோ இருந்தால் இல்லைன்னா நான் மாலை போடுறேன்னு சொல்கிற ஜட்ஜி அவன் முட்டாள் ஜட்ஜி ஆனால் தரல எனக்கு மல்லிகார்ஜுன் கவுடா வந்து அவன் கவுடா வந்தாக்கா ஆனால் அவன் கவுடா வந்துக்குன்னு இப்போ இந்த மாதிரி இன்சிடென்ட் ஆச்சு யாரா எஸ்சி காரன் போகிறான் கோர்ட்டுக்கு இவன் ஜட்ஜாக இருந்தால் என்ன ஜட்ஜ்மெண்ட் கொடுக்குவான் எஸ்சிக்கு ஃபேவராக கொடுக்குவானா இல்லை ஒரிஜினல் என்ன ஜட்ஜ்மெண்ட் ஆகுது அது கொடுக்குவானா எஸ்சிக்கு ஆப்போசிட்டாக தான் கொடுக்குவான் இவன் ஜட்ஜி அதனால அந்த ஜட்ஜை வந்து அந்த போஸ்ட் வந்து எடுக்கணும்னு சொல்லி என்னுடைய வேண்டுகோள் இன்னொன்று நான் சொன்னால் ஆட்டோ டிரைவர் நாங்கள்லாம் ஒன்றா சேர்ந்து ஒரு பெரிய போராட்டம் பண்ணோம்னா விவசாயிங்க பண்ண மாதிரி டெல்லியில் பெரிய போராட்டம் ஆகுது அதுக்கு நம்ம இந்திய நாட்டினுடைய பிரதமர் நரேந்திர மோடிஜி அவர் ஒரு நல்ல முடிவு எடுக்கணும் சுப்ரீம் கோர்ட்டில் டிஸ்கஸ் பண்ணி அவனை அந்த போஸ்ட்லேருந்து எடுக்கணும்னு சொல்லி எங்களுக்கு கோரிக்கை ಮೈನಾರಿಟೀಸ್ಗೂ ಇದೆ ಬರೀ ಏನೋ ಒಂದು 3-10% ಮಾತ್ರ ರಿಸರ್ವೇಷನ್ ಇಲ್ಲ ಅಂದರೆ ಇಂಥ ವಿಷಯಗಳನ್ನ ಇನ್ನಿಗೆ ನಡಗದ್ದು ನಮ್ಮ ಎಂಥ ಆಧಾರದಲ್ಲಿ ಪಾಕ್ರನಾಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಡಿಯ ಫೋಟೋ ಅವಮಾನ ಪಟ್ಟಿಂದ ಮಟ್ಟಂ ಕಡಿಯಾದು ಇನ್ನಿಗೆ ಪಲ್ವೇರು ಸಟ್ಟಂಗಳೇ ಬಂದು ಇಂದ ಅರಸಾಂಗ ಕೂಡ ಕೊಂಡು ಬರ್ತಾರೆ ಇನ್ನಿಗೆ ಅವರು ಅವಮಾನ ಪಡ್ತಾರನಾಕ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಭೀಮರಾವ್ ಅಂಬೇಡ್ಕರ್ ಯಾರು ಅವ್ರಂತದ್ದು ಬಂದು ಮೊದಲು ನಮ್ಮ ತಂಜಿಕಣ ಅವರು ಒಂದು ಪುರಚಿಯಾಳರ್ இந்த நாட்டில் இருக்கக்கூடிய சனாதன சக்திகள் என்ன இருக்குதோ தாத்தப்பட்ட ஜனங்கோ பஞ்சமர்கள் அஞ்சவனை ரெஃபர் மாடி ஒட்டை பாடு பின்னவனும் இவற்று பாபா சாஹ் டாக்டர் அம்பேத்கர் அவர் பற்றிய காரணம் அவமானம் மாடி ಈಗ ಮೊಟ್ಟ ಮೊದಲ ಕಾರ್ಯ ಏನಂದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ವಿಲ್ ಹ್ಯಾವ್ ಟು ಟೇಕ್ ಇಮಿಡಿಯೇಟ್ ಆಕ್ಷನ್ ಅಗೇನ್ಸ್ಟ್ ಮಲ್ಲಿಕಾರ್ಜುನ್ ಗೌಡ ಈ ಶಾಲ್ ಬಿ ಸಸ್ಪೆಂಡೆಡ್ ಈ ಶಾಲ್ ಬಿ ಮಲ್ಲಿಕಾರ್ಜುನ್ ಗೌಡ ಶಾಲ್ ಬಿ ಸಸ್ಪೆಂಡೆಡ್ ಶಾಸಕರಿಗೆ ಬರ್ಬೇಕಂತೇಳಿ ತಹಸೀಲ್ದಾರ ಪಾಪ ಅವ್ರಿಗೆ ಬೇರೆ ಕೆಲಸ ರಜಾ ಹಾಕ್ಬಿಟ್ಟಿದ್ರಂತ ಅವರು ಅದಕ್ಕೆ ತಿರಸ್ದಾರನ್ನ ಕಲ್ಸಿದ್ದಾರೆ ಎರಡನೇ ಬಾರಿ ದಲಿತರ ಕಾರ್ಯಕ್ರಮಗಳು ಮಾಡುವಾಗ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ ಹಂಗಾಗಿ ಇದೇ ಕೊನೆ ಅವಕಾಶ ಅವ್ರಿಗೆ ಇನ್ನು ಮೇಲೆ ಇಂಥ ಕೆಲಸಗಳನ್ನ ಮಾಡಬೇಡಿ ಬೇರೆ ಯಾರಾದರೂ ಶ್ರೀಮಂತರು ರಾಜಕೀಯ ಪಕ್ಷದವರು ಮೇಲ್ವರ್ಗದವರು ಹೋರಾಟ ಮಾಡಿದ್ರೆ ಎಲ್ಲಿಂದ ಓಡೋಡಿ ಬರ್ತೀರಿ ನಮ್ಮ ಜನ ಬೀದಿಯಲ್ಲಿ ಬಿಸಿಲಲ್ಲಿ ಕೂತಿದ್ರೆ ಅವರು ನಾನು ರಜದಲ್ಲಿ ಇದ್ದೀನಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿ ತಿರಸ್ತಾರನ್ನ ಕಲಿಸಿದ್ದಾರೆ ನಾವು ಸಂವಿಧಾನವನ್ನ ಬರೆದ ವಂಶ ನಾವು ಈ ದೇಶದ ಸಂವಿಧಾನ ಕೊಟ್ಟ ಜನ ನಾವು ಸಂವಿಧಾನವನ್ನ ನಾವು ಕೆಡಿಸೋದಿಲ್ಲ
ನಾವು ತಾಳ್ಮೆಯಿಂದನೇ ಹೋಗ್ತೀವಿ. ಆದರೆ ಇದೇ ರೀತಿ ಇರೋದಿಲ್ಲ. ಈ ಸರ್ಕಾರ ಅಧಿಕಾರಿಗಳಿಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ಇದೇ ರೀತಿ ದಲಿತರು ಸಮಾಧಾನವಾಗಿ ಹೋಗ್ತಾರೆ, ನಿಧಾನವಾಗಿ ಹೋಗ್ತಾರೆ ಅನ್ಕೋಬೇಡಿ ಅಂತ ಎಚ್ಚರಿಕೆಯಿಂದ ಹೇಳ್ತಾ ನಮ್ಮ ಸಿರಿಸ್ತಾರಿ ಇವತ್ತು ಬಂದಿದ್ದಾರೆ. ಸಿರಿಸ್ತಾರ ಅವರ ಹತ್ರ ನಮ್ಮ ಮನವಿ ಪತ್ರವನ್ನು ಕೊಡೋಣ, ಅದು ಸರ್ಕಾರಕ್ಕೆ ಜಡ್ಜಿಗೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ನಾವು ಶಾಸಕರನ್ನ ಕರೆದಿವಿ, ಶಾಸಕರನ್ನ ಕರಿತೀವಿ. ಯಾಕೆ ಶಾಸಕರನ್ನ ಕರೆದಿವಿ ಅಂತ ಹೇಳಿದ್ರೆ, ಶಾಸಕರು ಯಾವುದೇ ಜನರಲ್ ಕಾನ್ಸ್ಟಿಟ್ಯೂಷನ್ ಗೆದ್ದು ಹೋಗಿಲ್ಲ, ಇದು ರಿಸರ್ವ್. ಇಲ್ಲಿ ಮೀಸಲ್ ಕ್ಷೇತ್ರದಲ್ಲಿ ಗೆದ್ದು ಹೋಗಿರ್ತಕ್ಕಂಥ ಶಾಸಕರು ಅವರು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರಲಿ, ಅವ್ರು ಯಾಕೆ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತ ನಮ್ಮ ಪ್ರಶ್ನೆ. ಅವರು ಇದನ್ನ ವಿಧಾನಸೌಧದಲ್ಲಿ ಮಾತಾಡಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಒಂದು ಪೇಪರ್ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಏಜೆನ್ಸಿಗಳಾಗಿದ್ದಾರೆ, ಜನರ ಓದಿ ಪಡ್ಕೊಂಡು ದಲಿತ ಎಂಎಲ್ಎಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ಎಂಎಲ್ಎಗಳು ಕಾಂಗ್ರೆಸ್ ಏಜೆಂಟ್ಗಳಾಗಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ಎಂಎಲ್ಎಗಳು ಬಿಜೆಪಿ ಏಜೆಂಟ್ಗಳಾಗಿದ್ದಾರೆ. ಒಬ್ಬರು ಕೂಡ ದಲಿತ ಪರವಾಗಿಲ್ಲ, ಒಬ್ಬರು ಕೂಡ ದಲಿತ ಪರ ಎಂಎಲ್ಎಗಳು ಇಲ್ಲವೇ ಇಲ್ಲ. ಹಂಗಾಗಿ ಇಂಥ ಎಂಎಲ್ಎಗಳಿಗೂ ಕೂಡ ನಾವು ಪಾಠ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ದಲಿತರ ಕೈಯಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ರಾಯಚೂರಿನಲ್ಲಿ ನಡೆದಂತಹ ವಿಕೃತವಾದ ಮನಸ್ಸಿನಿಂದ ಒಂದು ಏನು ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಖಂಡಿಸಿ ಇವತ್ತು ನಮ್ಮ ಕೆಜಿಎಫ್ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಯಿಲ್ದಾರ ಬರಬೇಕಾಗಿತ್ತು, ಕಾರಣ ಅದಕ್ಕಿಂತ ಬರ್ತಿಲ್ಲ. ಅದಕ್ಕೆ ಅವ್ರ ಮುಖಾಂತರ ಸಿಂಸರ್ ಮುಖಾಂತರ ತಹಸೀಲ್ದಾರ್ ಗಮನಕ್ಕೆ ಮತ್ತು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಮನವಿ ಪತ್ರವನ್ನು ಓದಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಕೆಜಿಎಫ್ ಜನಪರ ಸಂಘಟನೆಗಳ ಒಕ್ಕೂಟ ಕೆಜಿಎಫ್ ತಾಲೂಕು ಅವರಿಗೆ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯ ಬೆಂಗಳೂರು ಮುಖಾಂತರ ಮಾನ್ಯ ತಹಸೀಲ್ದಾರರು ಕೆಜಿಎಫ್ ತಾಲೂಕು ಕೆಜಿಎಫ್ ಮಾನ್ಯರೇ ವಿಷಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ದೇಶಕ್ಕೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಭಾರತದ ಸಂವಿಧಾನ ಸಮರ್ಪಣಾ ದಿನಾಂಕ 26/1/2022 ರಾಯಚೂರು ನ್ಯಾಯಾಲಯ ಆವರಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಹೇಳ್ದ ಮುಟ್ಟಾಳ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಸಂವಿಧಾನಕ್ಕೆ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಈ ಪ್ರಕರಣ ನ್ಯಾಯಾಧೀಶರ ಅಜ್ಞಾನ ಮತ್ತು ಕುಳುಕು ಮನಸ್ಸನ್ನು ಸೂಚಿಸುತ್ತದೆ. ಇದನ್ನು ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ. ಈ ಪ್ರಕರಣವನ್ನು ಇಡೀ ದೇಶ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನವಾಗಿರುತ್ತದೆ. ಇಂಥವರನ್ನು ನ್ಯಾಯಾಧೀಶರ ಸ್ಥಾನಕ್ಕೆ ಅರ್ಹರಾಗುವುದಿಲ್ಲ. ಆದ್ದರಿಂದ ಉಚ್ಚ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಸ್ಫೋಟ ಕೇಸ್ ಕ್ರಿಮಿನಲ್ ಮುಕದ್ದಮೆ ಪ್ರಕರಣವನ್ನು ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದ ಜನಪರ ಸಂಘಟನೆ ಒಕ್ಕೂಟದಿಂದ ಒತ್ತಾಯ ಮಾಡುತ್ತೇವೆ. ಹಕ್ಕೊತ್ತಾಯಗಳು, ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡನ ವಿರುದ್ಧ ಕ್ರಿಮಿನಲ್ ಮುಕದ್ದಮೆ ದಾಖಲಿಸಬೇಕು. ಹಾಗೂ ಅತಿ ಮುಖ್ಯವಾಗಿ ಈ ಸರ್ಕಾರಕ್ಕಾಗಲಿ ನಮ್ಮ ಜನಪ್ರತಿನಿಧಿಗಳಿಗಾಗಲಿ ಇಲ್ಲ ನಮ್ಮ ಅಧಿಕಾರಿಗಳಾಗಲಿ ನಾವು ಮುಖ್ಯವಾಗಿ ಒತ್ತಾಯ ಮಾಡುವುದೇನಿದೆ, ಎಲ್ಲ ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕಡ್ಡಾಯವಾಗಿಡಬೇಕಂತ ಈ ಮೂಲಕ ಎಲ್ಲ ಜನಪರ ಸಂಘಟನೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಇವನ ಮೇಲೆ ಕ್ರಮ ಕೈಗೊಂಡು ಇವನ್ನ ಗಡೀಪಾರ ಮಾಡ್ತಿರೋ ಇಲ್ಲ ಕೇಸ್ ಹಾಕಿ ಜೈಲ್ ಕಳಿಸಿರೋ ಅದು ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಆದರೆ ಇನ್ನು ಮುಂದೆ ಮಾಡಬೇಕಾದ ಕೆಲಸವನ್ನು ಎಲ್ಲ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ದಯವಿಟ್ಟು ನಾವು ಅಧಿಕಾರಿಗಳಾಗ್ಬೋದು ಇಲ್ಲ ರಾಜ್ಯ ನಮ್ಮ ಶಾಸಕರಾಗಬಹುದು, ಶಾಸಕರ ಮುಖಾಂತರ ವಿಧಾನಸೌಧದಲ್ಲಿ ಮಾತಾಡಿ ಇದನ್ನ
अति जरूर तमल्ली नम जलपर संघटने ಖಂಡಿತ ಮಾಡ್ಕೊಡ್ತೀನಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ ಏನು ಹೇಳಿದಿರಾ ಅಷ್ಟು ಮಾತ್ರ ಅಂತೂ ಮಾಡ್ಕೊಡ್ತೀನಿ ನಾನು ಸ್ವಲ್ಪ ನನ್ನ ಗ್ರ್ಯಾಂಡ್ಸ್ ಯಾವುದೇ ಕಾರಣದಿಂದ ಡಿಲೇ ಆಯಿತು ಅಷ್ಟೇ ಬಂದಿದೆ ಈಗ ಈಗ ನಮ್ಗೆ ಅದರಲ್ಲಿ ಏನು ಸೇವಿಂಗ್ಸ್ ಇರುತ್ತೆ ಅದರಲ್ಲಿ ನಾನು ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ ಕೂಡ ನಾನು ನಿಮ್ಗೆ ಕರೆದು ಹೇಳೋಕ್ಕಾಗಲಿಲ್ಲ ನಾನು ಅದೊಂದು ಸ್ಟ್ಯಾಂಡ್ ಮಾಡ್ಕೊಡ್ತೀನಿ ನಾನು ಹಿಂದೆ ಮಾತು ಕೊಟ್ಟಿದ್ದೆ ಕಾರಣ ಅಂತಿದ್ದಿಂದ ಮಾಡೋಕ್ಕಾಗಲಿಲ್ಲ ನಿಮ್ಮ ಸ್ಟ್ಯಾಂಡ್ ನಿಜಾನೇ ಬೇರೆ ಜಾಗದಲ್ಲೆಲ್ಲ ಆಯಿತು ಅಲ್ಲಿ ಸ್ವಲ್ಪ ಬೇರೆಯವ್ರದ್ದು ಬೇಡ ಅಂತ ಒತ್ತಾಯ ಆಗಿದ್ರಿಂದ ಈ ಥರ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತ ಮಾಡಿರಲಿಲ್ಲ ಇವಾಗ ನಾನು ಅದನ್ನು ನಾನೇ ಯೋಚನೆ ಮಾಡಿ ನಿಮಗೆ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡಿದೆ ಯಾವುದು ನನ್ನ ಸೇವಿಂಗ್ಸ್ ಗ್ರ್ಯಾಂಟ್ಸ್ ಎಷ್ಟು ಸಿಗುತ್ತೋ ಅದನ್ನು ಅಲ್ಲಿ ಹಾಕಿ ನಿಮ್ಗೆ ಸ್ಟ್ಯಾಂಡ್ ಅದೇ ಜಾಗದಲ್ಲೇ ಮಾಡ್ಕೊಡೋದು ಅದೇ ಜಾಗದಲ್ಲೇ ನೀವು ಎಷ್ಟು ಹೇಳಿದಿರೋ ಒಬ್ಬರು ತೊಂದರೆ ಆಗದೇ ಇರೋವಂಗೂ ಮಾಡ್ಕೊಡ್ತೀವಿ ಅಲ್ಲಿ ಮಾತಾಡ್ಕೊಂಡೇ ಮಾಡ್ಕೊಡ್ತೀವಿ ನಿಮ್ಗೆ ಅನುಕೂಲ ಆಗೋಂಗೆ ಸರಿನಾ ರೋಡ್ ಚೆನ್ನಾಗಿ ಆಗಿದೆಯಲ್ಲ ನಾನು ಅದಕ್ಕೆ ತೊಂದರೆ ಆಗಿದೆ ಓಕೆ ಮೇಡಮ್ ಎಲ್ಲ ಜಾಗದಲ್ಲಿ ಸ್ಟಾಪ್ ಕೊಡ್ತಾರೆ ಬಸ್ದವರು ಪ್ರತಿ ಜಾಗದಲ್ಲಿ ಸ್ಟಾಪ್ ಕೊಡ್ತಾರೆ ಮುಳ್ಳ ಮುಳ್ಳ ಮಾಡಬಾರ ಅಲ್ಲ ಬಸ್ಸು ಮ್ಯಾನೇಜರ್ಗೆ ಲೆಟರ್ ಮಾಡ್ತೀನಿ ರಾಬರ್ಸನ್ ಪಟ್ಲಕ್ ಒಂದು ಸ್ಟ್ಯಾಂಡಿಂಗ್ ಆಯ್ತಿರಕ್ಕೆ ನಮ್ಮ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆಚಿ ಏದೋ ಕೊಂಚ ಪ್ರಾಬ್ಲಮ್ನಾಲ ಅದು ಕೊಂಚ ಪೆಂಡಿಂಗ್ ಆಯ್ತು ಅದು ಪನ್ನಿ ಕೊಡ್ತೀನಿ ಅಂತ ಮೇಡಮ್ ಕಿಟ್ಟ ವಂದ ನಾವು ಲೆಟರ್ ಇಟ್ಕೊತಿರ್ತೀವಿ ಅದ್ರಿಂದ ಅವ್ನು ಎಲ್ಲಿ ಪನ್ನಿ ತರ ಅಂತ ಸ್ಟಾರ್ಟಿಂಗ್ಲ ಏದೋ ಕೊಂಚ ಪ್ರಾಬ್ಲಮ್ ಇರಕ್ಕೆ ಅದು ಪನ್ನ ಮುಡಿಯಾದ ಸುಲ್ನಾಗ ಇರಂದ ಕೂಡ ನಾವು ಒಂದು 100 ಕುಡುಮ ಅಂತ ಇರ್ತಲ್ಲ ಪೋಸ್ಟ್ನ ಇರ್ಕಿರೋ ಉಸಾ ಏದೋ ನಂಗೆ ಕೇಕ್ ವರಲ್ಲ ಇರಂದ ಸ್ಟ್ಯಾಂಡ್ ಏತ ಮರುಬಡಿ ಎಲ್ಲಿ ಪನ್ನಿ ಕೊಡುಗ ಅಂತ ಸೊಲ್ಲಿ ಒಂದು ರೂಲ್ ಪ್ರಕಾರ ಒಂದ ಮೇಡಮ್ ಕಿಟ್ಟ ಮೊರೆ ಇಟ್ಕಿರೋ ಎಲ್ಲಿ ಪನ್ನಿ ತರ ಅಂತ ಸುಲ್ಲಿಕಿರೋ ಪನ್ನಿ ಕಂಡಿಪ್ಪ ಎಲ್ಲಾ ಸ್ಟ್ಯಾಂಡರ್ಡ್ ನಮ್ಮ ರೂಟ್ ಸ್ಟ್ಯಾಂಡ್ ಒಂದು ಒಂದು ಆಗಲ್ಲ ಎಲ್ಲ ಬಿಶಾಪ್ ಚಾಂಪಿಯನ್ ಎಲ್ಲ ಎಲ್ಲ ಸ್ಟ್ಯಾಂಡರ್ಡ್ ನಮ್ಮ ರೂಟ್ ಸ್ಟ್ಯಾಂಡ್ ಒಂದು ಆಗಲ್ಲ ಇನ್ನಾತಕ್ಕಾಗಲ್ಲ அந்த ஸ்டாண்ட் இல்லைன்னா நான் என்ன போட்டு நோ பார்க்கிங்ல போட வேண்டியதாகவும் ரொம்ப டிராபிக் ஆகும் எந்த ஸ்டாண்ட்ல நீங்க எடுத்து பாத்தீங்கன்னா கூட அசோக் நகர் போற ஸ்டாண்ட் வந்து ரொம்ப டிசிப்ளினா லைனா வச்சுதான் போட்டு போயிருக்கிறோம் அது கொஞ்சம் ஏரியாவில் இருக்கிறதுனால கொஞ்சம் அப்செக்ஷன் வருது அது எல்லா இடத்துல அப்செக்ஷன் வருதுதான் அது மீறி அந்த ஏரியா சோசியல் ஒர்க் பண்றோங்க நாங்க அந்த ஏரியா சப்போர்ட் பண்றாங்க நாங்க ஆர்டர் நாளைக்கு 200 ரூபாய் சம்பாதிக்க முடியுங்க நாங்க நம்மளுக்கு இடமா இல்லைன்னா ரொம்ப கஷ்டம் ஆயிடும்